ವಾರ್ತೆಗೆ ಸ್ವಾಗತ ಶಾಸಕಿ ರೂಪಾಲಿ ನಾಯ್ಕ ರವರ ಭ್ರಷ್ಟಾಚಾರ ಆರೋಪ ಖಂಡಿಸಿ ಹೇಳಿಕೆ ನೀಡಿದ ಬೆಂಬಲಿಗರಿಗೆ ಸಮಾಲೋಚಿಸಿದ್ದು ದಾಖಲೆ ಪ್ರದರ್ಶಿಸಿದ ಮಾಧವ ನಾಯ್ಕ ಕರ್ವರಂಕೋಲ ಕ್ಷೇತ್ರದ ಶಾಸಕಿ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡಿ ದೂರು ನೀಡಿದ ಗುತ್ತಿಗೆದಾರರ ಅಧ್ಯಕ್ಷ ಮಾಧವ ನಾಯ್ಕ ರವರಿಗೆ ಶಾಸಕಿ ಬೆಂಬಲಿಗರು ಬಿಜೆಪಿ ಪಕ್ಷದ ಪ್ರಮುಖರು ಮಾಧವ ನಾಯ್ಕ ವಿರುದ್ಧ ಹರಿಹಾಯ್ದು ಮಾಧವ ನಾಯ್ಕ ರವರು ಯಾವುದೇ ದಾಖಲೆ ಇಲ್ಲದೆ ಆರೋಪ ಮಾಡುತ್ತಿದ್ದಾರೆ ಶಾಸಕಿ ರೂಪಾಲಿ ನಾಯ್ಕ ಅಭಿವೃದ್ಧಿ ಪರ ಕೆಲಸ ಮಾಡುತ್ತಿದ್ದಾರೆ ಅವರು ಕೃಷಿಕ ರೈತ ಮಹಿಳೆ ಅವರ ಅಭಿವೃದ್ಧಿ ಕಾರ್ಯ ಸೈಸದೆ ಮಾಧವ ನಾಯ್ಕ ರವರು ಶಾಸಕಿ ರೂಪಾಲಿ ನಾಯ್ಕ ಮೇಲೆ ಆರೋಪ ಮಾಡುತ್ತಿದ್ದಾರೆ ಎಂದು ಪಕ್ಷದ ಪ್ರಮುಖರು ಬೆಂಬಲಿಗರು ಹೇಳಿಕೆ ನೀಡಿದ ಬೆನ್ನಲ್ಲೇ ಶನಿವಾರ ಮಾಧವ ನಾಯ್ಕ ರವರು ಕಾರವಾರದ ಪತ್ರಿಕಾ ಭವನದಲ್ಲಿ ಪತ್ರಿಕಾ ಗೋಷ್ಠಿ ನಡೆಸಿ ನಾನು ಯಾವುದೇ ದಾಖಲೆ ಇಲ್ಲದೆ ಯಾರ ಮೇಲೆ ಆರೋಪ ಮಾಡುವುದಿಲ್ಲ ನನಗೆ ಯಾರ ಮೇಲೂ ವೈಯಕ್ತಿಕ ದ್ವೇಷವಿಲ್ಲ ನಾನು ಈ ಹಿಂದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ್ದು ಈಗ ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತಿದ್ದೇನೆ ಕಾರವಾರ ಲೋಕೋಪಯೋಗಿ ಇಲಾಖೆಯಲ್ಲಿ ಗುತ್ತಿಗೆ ಟೆಂಡರ್ ವಿಷಯದಲ್ಲಿ ಶಾಸಕಿ ರೂಪಾಲಿ ನಾಯ್ಕ ರವರ ಹಸ್ತಕ್ಷೇಪವಿದೆ ಗುತ್ತಿಗೆ ವಿಷಯದಲ್ಲಿ ಶಾಸಕಿ ರೂಪಾಲಿ ನಾಯ್ಕ ಕಾನೂನು ಬಾಹಿರವಾಗಿ ಲೋಕೋಪಯೋಗಿ ಇಲಾಖೆಗೆ ಪತ್ರ ಬರೆದು ಸಿಂಗಲ್ ಟೆಂಡರ್ ಮಾಡುವಂತೆ ಒತ್ತಾಯಿಸಿದ್ದಾರೆ ಎಂದು ಶಾಸಕಿ ನೀಡಿದ ಪತ್ರ ಪ್ರದರ್ಶಿಸಿದರು ನಮ್ಮ ಗುತ್ತಿಗೆದಾರರ ವಿಷಯದ ಬಗ್ಗೆ ನಮ್ಮ ಕಷ್ಟದ ಬಗ್ಗೆ ಮಾತನಾಡಲು ಸಿಗುತ್ತಿಲ್ಲ ನಮ್ಮ ದೂರವಾಣಿ ಕರೆಯನ್ನು ಸ್ವೀಕರಿಸುವುದಿಲ್ಲ ಇವರೊಬ್ಬರು ಸ್ವಿಚ್ ಆಫ್ ಶಾಸಕಿ ಎಂದು ಹೇಳಿದರು ಟ್ರ್ಯಾಕ್ಟರ್ ನಿಂದ ಗದ್ದೆ ಹೊಡಿ ಕೃಷಿಕ ಮಹಿಳೆ ಎಂದು ಪ್ರಚಾರ ಪಡೆಯುವ ಶಾಸಕಿ ಗದ್ದೆಯನ್ನು ಗೇಣಿಗೆ ಪಡೆದು ಕೃಷಿ ಮಾಡುವುದಾಗಿ ಹೇಳಿದ್ದಾರೆ ಗೇಣಿ ಪದ್ಧತಿ ಕಾನೂನು ಬಾಹಿರವಾಗಿದ್ದು ರೈತರಿಗೆ ಮೋಸ ಮಾಡುವ ಸಂಚು ಅಡಗಿದೆ ಎಂದು ಆರೋಪಿಸಿ ಹಸಿರು ಬಟ್ಟೆ ಹೆಗಲಿಗೆ ಹಾಕಿದರೆ ರೈತರಾಗುವುದಿಲ್ಲ ಚಕ್ರ ತಿರುಗಿಸಿದರೆ ಗಾಂಧಿಯಾಗುವುದಿಲ್ಲ ಎಂದರು ನಾನು ಶಾಸಕಿ ರೂಪಾಲಿ ನಾಯ್ಕ ವಿರುದ್ಧ ಭ್ರಷ್ಟಾಚಾರದ ಹೇಳಿಕೆ ನೀಡುವ ಮೊದಲು ಮಾಜಿ ಸಚಿವರಾದ ಆನಂದ್ ಅಸ್ನೋಟಿಕರ್ ಅವರು 150 ಕೋಟಿಯ ಮೆಡಿಕಲ್ ಆಸ್ಪತ್ರೆ ಅಭಿವೃದ್ಧಿ ಕಾಮಗಾರಿ ವಿಳಂಬಕ್ಕೆ ರಾಜಕೀಯರು ಭ್ರಷ್ಟಾಚಾರಕ್ಕೆ ತೊಡಗಿದ್ದ ಕಾರಣ ಇದಕ್ಕೆ ರಾಜಕೀಯರ ಕೈವಾಡವಿದೆ ಎಂದಾಗ ಆಡಳಿತ ಪಕ್ಷದಲ್ಲಿರುವ ಬಿಜೆಪಿಯ ರಾಜಕೀಯ ಮುಖಂಡರು ಆಗ ಸುಮ್ಮನಿದ್ದು ಈಗ ನನ್ನ ವಿರುದ್ಧ ಹೇಳಿಕೆ ನೀಡುತ್ತಿದ್ದಾರೆ ನಾನು ದಾಖಲೆ ಇಲ್ಲದೆ ಆರೋಪಿಸುವುದಿಲ್ಲ ನನ್ನ ಹತ್ತಿರ ಭ್ರಷ್ಟಾಚಾರದ ರೋಗ ತೊಲಗಿಸುವ ಲಸಿಕೆಗಳಿವೆ ಸಮಯ ಬಂದಾಗ ಒಂದೊಂದಾಗಿ ನೀಡುತ್ತೇನೆ ಎಂದು ಲೋಕೋಪಯೋಗಿ ಇಲಾಖೆಯಲ್ಲಿ ಆದ ಗುತ್ತಿಗೆ ಟೆಂಡರ್ ವಿಷಯದ ಬಗ್ಗೆ ದಾಖಲೆ ಸಮೇತ ವಿವರಿಸಿದರು ಈ ಸಂದರ್ಭದಲ್ಲಿ ಗುತ್ತಿಗೆದಾರರಾದ ಉದಯ ನಾಯ್ಕ ರಾಜೇಶ್ ಶೇಟ್ ಚಂದನ್ ಮಾಳಸೇಕರ್ ರಾಮ ಜೋಶಿ ಸಮೀರ್ ನಾಯ್ಕ ರವೀಂದ್ರ ಕೇರ್ಕರ್ ಸಂತೋಷ್ ಸೈ ವಿಜಯ್ ಡಿಕೆ ನಾಯ್ಕ ಉದಯ್ ಕಲ್ಗುಟ್ಕರ್ ನಿತಿನ್ ಕೊಳಂಬ್ಕರ್ ಇತರರು ಉಪಸ್ಥಿತರಿದ್ದರು ನಮ್ಮ ಈ ಭಾಗದಲ್ಲಿ ಏನು ಕಾಮಗಾರಿಗಳು ಬರ್ತವೆ ಅವು ಪ್ಯಾಕೇಜ್ ಆಗಿ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಾಮಗಾರಿಗಳನ್ನ ಒಟ್ಟು ಮಾಡಿ ಒಂದು ಟೆಂಡರ್ ಕರೆಯುವುದಕ್ಕೆ ಪ್ಯಾಕೇಜ್ ಅಂತ ಹೇಳ್ತಾರೆ ಆ ಕಾಮಗಾರಿಗಳು ಈಗ ಶಾಸಕಿಯಾದಂತಹ ರೂಪಾಲಿ ನಾಯ್ಕರವರ ಒಂದು ಒತ್ತಡದ ಮೇರೆಗೆ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಈ ಒಂದು ದಾಖಲೆ ಸಾಕ್ಷಿಯಾಗಿದೆ ಯಾಕೆ ಅಂತ ಹೇಳಿದ್ರೆ ಒಂದು ಸಲ ಪ್ಯಾಕೇಜಿಗೆ ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಂದ ಚೀಫ್ ಇಂಜಿನಿಯರ್ ಆಫೀಸ್ಗೆ ಹೋದಾಗ ಅದು ಒಂದ್ಸಲ ಅಪ್ಡೇಟ್ ಆಗುತ್ತೆ 16ನೇ ತಾರೀಕಿಗೆ 16 ಜೂನ್ 21ಕ್ಕೆ ಇವರು ಲಿಖಿತವಾಗಿ ಒಂದು ಲೆಟರ್ ಅನ್ನ ಕೊಡ್ತಾರೆ ಈ ಮೂರು ಕಾಮಗಾರಿಗಳ ಒಟ್ಟು ಮೊತ್ತ 18 ಕೋಟಿ 80 ಲಕ್ಷ 18 ಕೋಟಿ 80 ಲಕ್ಷದ ಕಾಮಗಾರಿಯನ್ನ ಒಟ್ಟು ಮಾಡಿ ಒಂದು ಕಾಮಗಾರಿ ಕರೀರಿ ಅಂತ ಹೇಳಿ ಇವರು ಲೆಟರ್ ಕೊಡ್ತಾರೆ ತದನಂತರ ಅವರ ಲೆಟರ್ ಮೇಲೆಗೆ ಇದು ಕಮಿಷನ್ ಆಫೀಸ್ನಿಂದ ಟೆಂಡರ್ ಕರೀಲಿಕ್ಕೆ ಪರವಾನಗಿ ಕೊಟ್ಟು ಎಕ್ಸಿಕ್ಯೂಟಿವ್ ಆಫೀಸ್ಗೆ ವಾಪಸ್ ಬರ್ತದೆ ಹಾಗಾಗಿ ನಾವು ನಮ್ಮ ಅಸೋಸಿಯೇಷನ್ ವತಿಯಿಂದ ಇದು ಸರಿಯಾದದ್ದಲ್ಲ ಕ್ರಮ ಅಂತ ಹೇಳಿ ನಾವು ಒಂದು ಚೀಫ್ ಇಂಜಿನಿಯರ್ಗೆ ಚೀಫ್ ಇಂಜಿನಿಯರ್ಗೆ ನಾವು ಅದನ್ನು ಪತ್ರ ಮುಖ್ಯ ಹೇಳ್ತೇವೆ ಈಗ ಅದು ಕ್ಯಾನ್ಸಲ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಕ್ಯಾನ್ಸಲ್ ಆಗ್ತದೆ ನೋಡಿ ಕ್ಯಾನ್ಸಲ್ ಆದಮೇಲೆ ಶಾಸಕಿಯವರು ಹೇಳಿರ್ಲಿಕ್ಕಿಲ್ಲ ಅಂತ ಹೇಳಿ ನಿನ್ನೆ ನಾಗರಾಜ್ ನಾಯ್ಕರು ಒಂದು ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ದಾರೆ
ಮಾಧವ ನಾಯ್ಕ ಹತ್ರ ದಾಖಲೆ ಇದ್ರೆ ತೋರಿಸಿ, ಅವರು ಗಾಳಿಯಲ್ಲಿ ಗುಂಡು ಹಾಕ್ತಾ ಇದ್ದಾರೆ, ಹತ್ತಿ ಇಲ್ಲದೆ ನೂರು ತೆಗಿತಾ ಇದ್ದಾರೆ ಅಂತ ಹೇಳಿಯಪ್ಪ ಕೆಲವು ಆರೋಪ ಮಾಡಿಕೊಂಡು ನನ್ನ ಮೇಲೆ ನಾನೇನು ಆ ದಾಖಲೆ ಇಲ್ಲದೆ ಈ ರೀತಿ ಹೇಳ್ತಾ ಇದ್ದೇನೆ ಅಂತೇಳಿ ಆರೋಪ ಮಾಡಿದ್ದಾರೆ. ಆದರೆ ನಾನು ದಾಖಲೆ ಏನು ಇಲ್ಲದೆ ಒಬ್ಬರ ಮೇಲೆ ಆರೋಪ ಮಾಡುವಂತಹ ಮೂರ್ಖ ಅಲ್ಲ. ಹಾಗಾಗಿ ಇವತ್ತು ಅವರು ಹೇಳಿದ ಒಂದು ದಾಖಲೆಯ ಮೇಲೆ ನಾನು ಬಂದಿದ್ದೇನೆ, ದಾಖಲೆ ಕೊಟ್ಟಿದ್ದೇನೆ, ನಾಗರಾಜ್ ನಾಯ್ಕಿಗೆ ಕೇಳ್ತೇನೆ, ನಾಗರಾಜ್ ನಾಯ್ಕಿಗೆ ನೀವು ರಾಜೀನಾಮೆ ಕೊಡ್ತೀರಾ ಅಥವಾ ನಿಮ್ಮ ಶಾಸಕೀಯರನ್ನು ರಾಜೀನಾಮೆ ಕೊಡಿಸ್ತೀರಾ ಅಥವಾ ನಿಮ್ಮ ಪಕ್ಷದಿಂದ ಏನು ಕ್ರಮ ತಗೊಳ್ತೀರಿ ಇದ್ರ ಬಗ್ಗೆ ಅಂತ ಹೇಳಿ ನನ್ನ ಪ್ರಶ್ನೆ. ಇದು ನೀವು ಉತ್ತರ ಸಮಿತವಾಗಿ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆತ್ಮಹತ್ಯೆ ನಿರ್ಲಕ್ಷಿಸಬಹುದು ಅಂತ ಹೇಳಾದ್ರೆ ಯಾವತ್ತೂ ಇಲ್ಲ ಅಂತ ನಿಮ್ಗೆ ತಳಮಳ, ಮತ್ತೆ ಈ ರೀತಿ ಗಡಿ ಮೇಲೆ ಕೂತ್ಕೊಂಡವ್ರ ಹಾಗೆ ಏನೋ ಸುಟ್ಕೊಂಡವ್ರ ಹಾಗೆ ಕುಣಿದಾಡೋದು ಯಾಕೆ ಅಂತ ನಾನು ಅನ್ನಿಸ್ತೀನಿ. ನಾನು ನಿರ್ಲಕ್ಷಿಸ್ಬೇಕಿತ್ತು, ಕಾಯ್ಬೇಕಿತ್ತು. ನಾನು ಎನ್ಸಿಪಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಅದು ಸರಿಯೋ ತಪ್ಪು ಅಂತ ಕಾಯ್ಬೇಕಿತ್ತು. ಅದ್ರ ಅಲ್ಲಿ ಕಾಯುವವರೆಗೆ ನಿಮ್ ತಾಳ್ಮೆ ಇಲ್ಲದೆ ಸಿಕ್ಕಾಪಟ್ಟೆ ಒಬ್ಬರ ಮೇಲೆ ಒಬ್ರು ತಿಂದು ನನ್ನ ಮೇಲೆ ಪ್ರಹಾರ ಮಾಡಲಿಕ್ಕೆ ನೋಡ್ತಾ ಇದ್ದೆ. ಕೆಲವರು ನನ್ನ ಕಾಮಗಾರಿ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ನಾನು ನನ್ನ ಕಾಮಗಾರಿ ಬಗ್ಗೆ ಆಗಲಿ ಅಥವಾ ಇದುವರೆಗೂ ನಾನು ಸವಾಲು ಹಾಕ್ತಿರ್ಬೇಕಂದ್ರೆ ಇದುವರೆಗೂ ಯಾವುದೇ ಜನಪ್ರತಿನಿಧಿಯ ಕೂಡ ನನಗೆ ನನಗೊಂದು ಕೆಲಸ ಬೇಕು ಅಂತ ಹೇಳಿ ಇವತ್ತಿನವರೆಗೂ ಯಾವ ಜನಪ್ರತಿನಿಧಿಯಂತೂ ನಾನು ಹೋಗಿದ್ದಿಲ್ಲ. ನನಗೆ ಬಹಳ ಜನ ಮಂತ್ರಿಗಳಾಗಲಿ ಅಥವಾ ಶಾಸಕರಾಗಲಿ ನನಗೆ ಬಹಳ ಪರಿಚಯಿಸ್ತಿದ್ದಾರೆ, ಬಹಳ ಆಪ್ತರಿದ್ದಾರೆ. ಹಾಗಾಗಿ ಇದುವರೆಗೂ ಸಹಿತ ನಾನು ಯಾರತ್ರ ಒಬ್ಬರ ಹತ್ರ ನಾನು ನನ್ನ ನನಗೊಂದು ಕೆಲಸ ಕೊಡಿ ಅಂತ ಹೇಳಿ ಕೇಳಿದ್ದೆ ಹೋದಾಗಿದ್ರೆ ನಾನು ಅವ್ರ ಮನೆಯಲ್ಲಿ ಜೀತದಾಳಾಗಿರ್ಬೋದು. ನಾನು ಅಧ್ಯಕ್ಷ ಆದ ನಂತರ ನಮ್ಮ ಸಮಸ್ಯೆಗಳನ್ನ ನಾವು ನಮ್ಮ ಶಾಸಕರ ಹೇಳ್ಕೊಳ್ಬೇಕು, ನಮ್ಮ ಕಷ್ಟ ಸುಖ ಎಲ್ಲ ನಾವು ಹೇಳ್ಕೊಳ್ಬೇಕು ಅಂತ ಹೇಳಿ ಅವ್ರಿಗೆ ನಾನು ಸಹಿತ ಬಹಳಷ್ಟು ಜನ ಫೋನ್ ಮಾಡಿದೆ. ಫೋನ್ನಲ್ಲಿ ಸಿಗಲಿಲ್ಲ. ಅವರ ಆಪ್ತ ಕಾರ್ಯದರ್ಶಿ ಹತ್ರ ಸಹಿತ ನಾನು ಹೇಳಿದೆ, ಕಮಲ್ ಅಂತ ಹೇಳ್ತಾರೆ ಅವರತ್ರ ಹೇಳಿದೆ, ಗುರುಪ್ರಸಾದ್ ಅಂತ ಇದ್ದಾರೆ ಅವ್ರ ಹತ್ರ ಹೇಳಿದೆ, ಕಿಶನ್ ಹತ್ರ ಹೇಳಿದೆ, ಅಂಕೋಲಾದಲ್ಲಿ ಸಂಜಯ್ ನಾಯ್ಕ ಇದ್ದಾರೆ ಅವ್ರ ಹತ್ರ ಹೇಳಿದೆ, ನಿಲೇಶ್ ಅಂತ ಇದ್ದಾರೆ ಅವ್ರ ಹತ್ರ ಹೇಳಿದೆ, ಎಲ್ಲರ ಹತ್ರ ಹೇಳಿದೆ. ಒಬ್ರ ಹತ್ರನೂ ಅವ್ರ ಸಂಪರ್ಕ ನಾವು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಗನ್ಮ್ಯಾನ್ ಹತ್ರ ಫೋನ್ ಮಾಡಿ ನಾನು ಹೇಳಿದಾಗ ಆವಾಗ ಗನ್ಮ್ಯಾನ್ ಫೋನ್ ತೆಗೆದು ಕಾರ್ಖಾನೆ ಅಂತ ಫೋನ್ ಕೊಟ್ಟಾಗ ಎರಡು ದಿವಸದಲ್ಲಿ ನಮಗೆ ಸಮಯ ಕೊಡ್ತೇನೆ ಅಂತ ಹೇಳಿ ಇವತ್ತು ಎರಡು ತಿಂಗಳಾದರೂ ನಮಗೆ ಸಮಯ ಕೊಟ್ಟಿಲ್ಲ. ಇವರು ಸ್ವಿಚ್ ಆಫ್ ಶಾಸಕಿ ವಾಟ್ಸಪ್ ಶಾಸಕಿ, ಸೋಷಿಯಲ್ ಮೀಡಿಯಾ ಶಾಸಕಿ ಅಂತ ಹೇಳಿಕ್ಕೆ ಬಯಸ್ತೀನಿ. ಹೆಂಬಾರಾಗಲಿ ಒಂದು ಕಾಲ್ ಇದ್ದರೂ ಸಹಿತ ಅವರು ಬಿಸಿ ಇದ್ರು ಸಹಿತ ಆಮೇಲೆ ವಾಪಸ್ ಫೋನ್ ಮಾಡಿ ಏನು ಮಾಡೋ ಯಾಕೆ ಫೋನ್ ಮಾಡಿದಂತೆ ಹೇಳುವಂಥ ಒಂದು ಸೌಜನ್ಯ ಇದೆ. ಆದರೆ ನಮ್ಮ ಶಾಸಕರಿಗೆ ಆ ಸೌಜನ್ಯ ಇಲ್ಲ. ನಮಗೆ ಅವ್ರ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ, ಮತ್ತೆ ಏನೂ ಇಲ್ಲ. ನಾವು ನಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬೇಕು ಅಂತೇಳಿ ನಾವೆಲ್ಲ ಮುಚ್ಚಿದ ಸೇರಿ ಮೀಟಿಂಗ್ ಮಾಡಿ ನಾವು ಹೇಳಿದ್ದೇವೆ. ನಾನು ಆಮೇಲೆ ಈ ಇಷ್ಟು ವರ್ಷ ಆಗಿದ್ದಾಯಿತು, ಈಗ ಏನೇನು ಆಗಿದೆ, ಈಗ ಯಾವ ಹಂತದಲ್ಲಿದೆ, ಎಷ್ಟು ಟೆಂಡರ್ಗಳನ್ನು ಟೆಂಡರ್ ಕಡಿಮೆ ಹಂತದಲ್ಲಿದೆ ಅಂತ ನೋಡಿದಾಗ ನನಗೆ ಕಂಡು ಬಂದಿದ್ದು ಒಂದು ಈ ಮಾಲಾದೇವಿ ಗ್ರೌಂಡ್ ಸುಧಾರಣೆ ಮತ್ತು ಪಿಡಬ್ಲ್ಯೂಡಿ ಲೋಕೋಭೂಮಿ ಇಲಾಖೆಯ ಒಂದು ಏನು ಡಿವಿಜನ್ ಆಫೀಸ್ ಇದೆ, ಅದನ್ನು ಕಟ್ಟಡ ನಿರ್ಮಾಣ ಮತ್ತು ಪರಿವೀಕ್ಷಣಾ ಮಂದಿರ ಹೊಸ ಕಟ್ಟಡ, ಈ ಮೂರು ಕಟ್ಟಡಕ್ಕೆ ತಲ ಒಂದೊಂದು ಮಾಲಾದೇವಿ ಗ್ರೌಂಡ್ ಸುಧಾರಣೆಗೆ ಐದು ಕೋಟಿ, ಆಮೇಲೆ ಪಿಡಬ್ಲ್ಯೂಡಿ ಕಟ್ಟಡಕ್ಕೆ 4 ಕೋಟಿ ಮತ್ತು ಪರಿವೀಕ್ಷಣಾ ಮಂದಿರ ಕಟ್ಟಡಕ್ಕೆ 9.80 ಕೋಟಿ. ಇದು ಮೂರು ಪ್ರತ್ಯೇಕವಾದ ಕಾಮಗಾರಿಗಳು. ಈ ಕಾಮಗಾರಿಯನ್ನ ಒಟ್ಟು ಮಾಡಿ ಒಂದು ಮಾಡಿ ಸುತ್ತಿಗೆ ಮಾಡಿದರೆ ಏನಾಗ್ತದೆ, ಸುಮಾರು 19 ಕೋಟಿ ಹೋಗ್ಬಿಡ್ತದೆ, 18.80 ಕೋಟಿ. ಅದು ಏನಾಗ್ತದೆ, ಟೆಂಡರ್ ಹಾಕ್ಬೇಕಂದ್ರೆ ಕೆಲವೊಂದು ನಿಯಮಗಳನ್ನ ಅಳವಡಿಸ್ತಾರೆ.
ಆ ಕಟ್ಟಡ ಆ ಒಂದು ಸಾಮರ್ಥ್ಯವನ್ನು ಹೊಂದಿದಂಥವರು ನಮ್ಮ ಉತ್ತರ ಕನ್ನಡದಲ್ಲಿ ಬಹಳ ಕಡಿಮೆಕಾಗಿಲ್ಲ. ಹಾಗಾಗಿ ಇದು ಬೇರೆಯವರಿಗೆ ಸಿಗೋಸ್ಕರ ಬೇರೆ ಒಬ್ಬ ಗುತ್ತಿಗೆದಾರರಿಗೆ ಮುಂಚಿತವಾಗಿ ಮಾತಾಡಿ ಇದು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಮೇಲ್ನೋಟಕ್ಕೆ ಕಂಡುಬರ್ತದೆ. ಹಾಗಾಗಿ ಈ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಟೆಕ್ನಿಕಲ್ ಆಗಿ ಏನು ಆ ಕಾರ್ಯವನ್ನು ಮಾಡಲಿಕ್ಕೆ ನಮ್ಮ ಪಿಡಬ್ಲ್ಯೂಡಿಯ ಹಿರಿಯ ಅಧಿಕಾರಿಗಳು ರಾಜ್ಯ ಮಟ್ಟದ ಅಧಿಕಾರಿಗಳು ಸಹಿತ ಗಮನಕ್ಕೆ ಬರಬೇಕಾಗ್ತದೆ. ಇವೆಲ್ಲವನ್ನೂ ಆಗಿದ್ದಾರೆ. ಆದಾಗ್ಯೂ ಸಹಿತ ಇವರು ಒಂದ್ಸಲ ಹೇಳಿ ಅವರು ರಿಜೆಕ್ಟ್ ಮಾಡಿದ್ದಾರೆ. ಇದು ಹೀಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ಯಾಕೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದ್ಸಲ ತಂದದ್ದು. ಆಮೇಲೆ ಮತ್ತು ಪ್ರೆಷರ್ ಹಾಕಿ ಅವರಿಗೆ ಒತ್ತಡಕ್ಕೆ ಹಾಕಿ ಈ ರೀತಿ ಮಾಡಬೇಕು ಅಂತ ಹೇಳಿ ಮಾಡಲೇಬೇಕು ನಾನು ನೋಡ್ಕೊಳ್ತೇನೆ ಅಂತ ಒಂದು ಏನೋ ಒಂದು ಒತ್ತಡ ಇರ್ತದೆ. ಆ ರೀತಿ ಒತ್ತಡ ಹಾಕಿದ್ರೆ ಇವರು ನೀವು ಒಂದು ಲಿಖಿತವಾಗಿ ಕೇಳಿರಬಹುದು. ಬಹುಶಃ ಇಂತಹ ಲಿಖಿತವಾಗಿ ಹೇಳಿಕೆಯನ್ನ ಯಾರು ಕೊಡ್ಲಿಕ್ಕಿಲ್ಲ. ಆದರೆ ಇವ್ರಿಗೆ ಯಾರು ಗೈಡ್ ಮಾಡಿದಾರೋ ಗೊತ್ತಿಲ್ಲ ನನಗೆ. ಆದ್ರೆ ಇವರು ಲಿಖಿತವಾಗಿ ಹೇಳಿಕೆಯನ್ನು ಲಿಖಿತವಾಗಿ ಈ ಒಂದು ಪ್ಯಾಕೇಜ್ ಆಗಬೇಕು ಅಂತ ಹೇಳಿ ಲಿಖಿತವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇದ್ರ ಬಗ್ಗೆ ಹೆಚ್ಚಿನ ಒಂದು ಪರ್ಸೆಂಟೇಜ್ ಇದರಲ್ಲಿ ನಾನು ಬೆಲೆ ಯಾಕಂತ ಹೇಳಿದ್ರೆ ಇವೆಲ್ಲಕ್ಕೂ ಇದು ಪುಷ್ಟಿ ಕೊಡ್ತದೆ. ನನ್ನ ಹತ್ರ ದಾಖಲೆ ಕೇಳ್ತಾ ಇದೆಯಲ್ಲ, ಇದು ದಾಖಲೆ ನಾನು ನಿಮ್ಗೆ ಎಲ್ಲರಿಗೂ ಕೊಡ್ತೇನೆ. ದಾಖಲೆ ಪ್ರತ್ಯೇಕವಾಗಿ ಕೊಡ್ತೇನೆ. ಇದು ದಾಖಲೆ ಮಾನ್ಯ ಶಾಸಕಿಯವರು ಅವರು ಲೆಟರ್ ಹೆಡ್ನಲ್ಲಿ 15/6/21 ಈ ಲೆಟರ್ನ ಕೊಟ್ಟಿದ್ದಾರೆ. ಮೂರು ಪ್ಯಾಕೇಜ್ ಮಾಡಬೇಕು ಸಾರ್ವಜನಿಕ ಹಿತದೃಷ್ಟಿಯಿಂದ ಅಂತ ಹೇಳಿ. ಇದರಲ್ಲಿ ಸಾರ್ವಜನಿಕರ ಹಿತದೃಷ್ಟಿ ಏನು ಬಂತು? ಸರ್ಕಾರಕ್ಕೆ ಮೋಸ, ಒಂದು ಕಡೆ ಜನತೆಗೆ ಮೋಸ, ಗುತ್ತಿಗೆದಾರರಿಗೆ ಮೋಸ. ಯಾಕೆ ಅಂತ ಹೇಳಿದರೆ ಈ ಒಂದು ಮೂರು ಟೆಂಡರ್ನ ಕರೆದ್ರೆ ಸುಮಾರು 30-40 ಜನ ಕಾಂಪಿಟೇಷನ್ ಮಾಡ್ತಿದ್ರು. ಇದು ಪ್ಯಾಕೇಜ್ ಆದ್ರಿಂದ ನಿರ್ದಿಷ್ಟವಾಗಿ ಏನು ಅವರಿಗೆ ಗೊತ್ತಿದೆಯೋ, ಯಾವ್ಯಾವ ಕಾಂಟ್ರಾಕ್ಟರ್ ಗೊತ್ತಿದ್ದಾರೋ ಅಂಥವರಿಗೆ ಕೊಡಲಿಕ್ಕೆ ಇದು ಮಾಡಿದ್ರು. ಸರ್ಕಾರಕ್ಕೆ ಹೇಗೆ ನುಕ್ಸಾನ ಅಂತ ಹೇಳಿದರೆ ಒಂದು ಟೆಂಡರ್ ಫೀ ಬರ್ತಿತ್ತು ಸರ್ಕಾರಕ್ಕೆ, ಎರಡನೇದು ಕಾಂಪಿಟೇಷನ್ ಆಗ್ತಿತ್ತು, ಯಾರಾದರೂ ಕಡಿಮೆ ದರಕ್ಕೆ ಹೋದರೆ ಆವಾಗ ಸರ್ಕಾರಕ್ಕೆ ಲಾಭ ಆಗ್ತದೆ ಇದು. ಆಮೇಲೆ ಇದು ಈ ಲೆಟರ್ ಕೊಡೋ ಪೂರ್ವದಲ್ಲಿ ರಿಜೆಕ್ಟ್ ಆಗಿತ್ತು. 9/6/2019 ಇದು ಪ್ಯಾಕೇಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ರಿಜೆಕ್ಟ್ ಆಗಿ ಬಂದಿದೆ. 23/6/23 ಇವರ ಲೆಟರ್ ಮೇಲೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇವರು ಲೆಟರನ್ನ ಮೆನ್ಷನ್ ಮಾಡಿದ್ದಾರೆ ಸ್ಥಳೀಯ ಜನಪ್ರತಿನಿಧಿಗಳ ಲೆಟರ್ ಮೇಲೆ ಅದು ಅಟ್ಯಾಚ್ ಮಾಡಿದ್ದಾರೆ. ಆ ಇದ್ರ ಮೇಲೆ ಇದನ್ನ ಪ್ಯಾಕೇಜ್ ಮಾಡಲಿಕ್ಕೆ ಮತ್ತೆ ಪ್ಯಾಕೇಜ್ ಮಾಡಿ ಸಂಕ್ಷನ್ ಆಗಿ ಬಂತು. ಇದು ಸಂಕ್ಷನ್ ಆಗಿದ್ದ ಲೆಟರ್ ಇದು, ಇದು ಸಂಕ್ಷನ್ ಪ್ಯಾಕೇಜ್ ಮಾಡಲಿಕ್ಕೆ ಚೀಫ್ ಇಂಜಿನಿಯರ್ ಆಫೀಸಿಂದ ಸಂಕ್ಷನ್ ಆಗಿ ಬಂತು. ಆಮೇಲೆ ನಾವು 30 ಅದು ತಮಗೆಲ್ಲ ಗೊತ್ತಿದೆ, 30 ನಾವು ನಮ್ಮ ಅಸೋಸಿಯೇಷನ್ನಿಂದ ಹೋಗಿ ಇದಕ್ಕೆ ಆಕ್ಷೇಪಣೆ ಮಾಡಿ ನಾವು ಒಂದು ನಮ್ಮ ಅಸೋಸಿಯೇಷನ್ನಿಂದ ಒಂದು ಅರ್ಜಿಯನ್ನು ಕೊಟ್ಟಿದ್ವಿ, ಇದು ಪ್ಯಾಕೇಜ್ ಆಗಬಾರ್ದು ಅಂತ ಹೇಳಿ. ಆಗ ಇದು ಪ್ಯಾಕೇಜ್ ಕ್ಯಾನ್ಸಲ್ ಮಾಡಲಿಕ್ಕೆ ಇಲ್ಲಿಂದ ಪ್ರಪೋಸಲ್ ಹೋಗಿದೆ, ಸ್ಯಾಂಕ್ಷನ್ ಆಗಿ ಬಂದಂಥದ್ದು ಸಹಿತ ನಮ್ಮ ಒಂದು ಲೆಟರ್ ಮೇಲೆ ಈಗ ಕ್ಯಾನ್ಸಲ್ ಆಗಲಿಕ್ಕೆ ಕ್ಯಾನ್ಸಲ್ ಮಾಡಿ ಪ್ರತ್ಯೇಕ ಟೆಂಡರ್ ಕರಿಬೇಕಂತ ಹೇಳಿ ಹೋಗಿದೆ. ಅದರ ಪೂರ್ವದಲ್ಲಿ ಒಂದು ಮಾತನ್ನು ಹೇಳಿ ಬಯಸ್ತೇನೆ. ನಾನು ಪಿಡಬ್ಲ್ಯೂಡಿ ಸೆಕ್ರೆಟರಿ ಅವರಿಗೆ ಒಂದು ಕಾಲನ್ನು ಮಾಡಿದ್ದೇನೆ, ಕಾಲ್ ಮಾಡಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೇನೆ. ಅವರು ಹೇಳಿದ್ದಾರೆ ಒಂದು ಸಲ ರಿಜೆಕ್ಟ್ ಮಾಡಿದ ನಂತರ ಮತ್ತೆ ನೀವು ಪ್ಯಾಕೇಜ್ ಮಾಡಲಿಕ್ಕೆ ಬರೋದಿಲ್ಲ ಅಂತ. ಆ ಪ್ಯಾಕೇಜ್ ಮಾಡಿ ಬರೋದಿಲ್ಲ ಅಂತ ಹೇಳಿದ ಮೇಲೆ ನಾವು 30 ಹೋಗಿ ಅನಿಸಿಕೊಂಡಿದ್ದೇವೆ, ಅದು ಕ್ಯಾನ್ಸಲ್ಗೆ ಹೋಗಿದೆ. ಇಷ್ಟೆಲ್ಲ ಇದಾದ್ಮೇಲೆ ಇಷ್ಟೆಲ್ಲ ಆದರೆ ನಾನು ಈಗ ನಾನು ಏನು ಹೇಳ್ತಾರೆ ಅಂದರೆ ನಿರ್ಲಕ್ಷಿಸುವಂಥದ್ದು ಭಕ್ತಿ ಇಲ್ಲದೆ ಮೂರ್ತ ವ್ಯವಹಾರ ನಾಯಕ ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯವರೆಲ್ಲರೂ ಆಪತ್ತೆಯನ್ನು ಮಾಡ್ತಾ ಇದ್ದಾರೆ. ಇದು ನನ್ನ ಇವರು ನಾಗರಾಜ್ ನಾಯ್ಕರೇನು ಸವಾಲು ಹಾಕಿದ್ದಾರೆ ನೋಡಿ, ಸವಾಲು ಹಾಕಿದ್ದಾರೆ ನಾಗರಾಜ್ ನಾಯ್ಕರು. ನಾನು ಇವತ್ತು ಈ ದಾಖಲೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ.
ಕೊಡ್ತೀರಾ ಅಥವಾ ರಾಜೀನಾಮೆ ಕೇಳ್ತೀರಾ? ಇದು ಅಧಿಕಾರದ ದುರುಪಯೋಗ ಅಲ್ಲವೇ? ಇದು ಅಧಿಕಾರದ ದುರುಪಯೋಗ ಹೌದೇನಲ್ಲ. ಸಮಯದಲ್ಲಿ ಕೆಲವರು ಬಹಳಷ್ಟು ತೇಜೋವಲೆ ಆಗುವಂತಹ ಹೇಳಿಕೆಯನ್ನ ಕೊಟ್ಟಾರೆ. ಹೇಳ್ತೇನೆ, ಆಮೇಲೆ ಆರೋಪ ಮಾಡ್ತೇನೆ. ದಾಖಲೆ ಇಲ್ಲದೆ ನಾನು ಆರೋಪ ಮಾಡೋದಿಲ್ಲ. ಆಮೇಲೆ ಇದಷ್ಟೇ ಅಲ್ಲ, ಇದು ಒಂದು ನನ್ನ ಒಂದು ಲಸಿಕೆ ಅಂತ ತಿಳ್ಕೊಂಡು ಪ್ರಾರಂಭದ ಲಸಿಕೆ, ಇನ್ನೂ ಹಲವಾರು ಲಸಿಕೆಗಳು ನನ್ನ ಬತ್ತಳಿಕೆಯಲ್ಲಿ ಇದೆ. ನಾನು ಒಂದೊಂದಾಗಿ ಹೊರಗೆ ತೆಗಿದ್ದೇನೆ. ಇಂಥ ಕೆಲಸ ಮಾಡಿದ, ಆ ಕೆಲಸ ಮಾಡಿದ, ಭಾರತದಲ್ಲಿ ಕೆಲಸ ಮಾಡಿದ, ದೋಣಿ ಚೀಲ ಮಾರಾಟ ಮಾಡಿದ, ಅದು ಇದು ಅಂತೇಳಿ ಸ್ವಾಮಿ ಇವತ್ತು ಚಹಾ ಮಾರಾಟ ಚಹಾ ವ್ಯಾಪಾರ ಮಾಡಿದವರು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ. ಅಮೆರಿಕದಲ್ಲಿ ಚಪ್ಪಲಿ ಹೊಲೆಯಲು ಮಗ ಅಧ್ಯಕ್ಷ ಆಗ್ತಾನೆ. ಎಸ್ ಟಿ ಡಿ ಬೂತ್ ನಡೆಸುವವರು ಸಹಿತ ಕೋಟ್ಯಾಂತರ ಆಸ್ತಿ ಮಾಡ್ತಾರೆ. ಒಬ್ಬ ಪಿ ಡಿ ಓ ಲೆವೆಲ್ನಲ್ಲಿದ್ದವರು ಕೋಟ್ಯಾಂತರ ಆಸ್ತಿ ಮಾಡ್ತಾರೆ. ಇವೆಲ್ಲ ಲೆಕ್ಕ ಕೇಳ್ರಿ, ನಾನು ಕೇಳ್ತೇನೆ ಲೆಕ್ಕ. ನನ್ಗೆ ಹಕ್ಕಿದೆ ಕೇಳಲಿಕ್ಕೆ, ಆದರೆ ಯಾರೋ ಹಾದಿಬೀದಿಯಲ್ಲಿ ಹೋಗುವವರು ನನಗೆ ಲೆಕ್ಕ ಕೇಳಲಿಕ್ಕೆ ಆಗೋದಿಲ್ಲ. ಆದರೆ ಹಾದಿಬೀದಿಯಲ್ಲಿ ಹೋಗುವವರು ಒಬ್ಬ ಜನಪ್ರತಿನಿಧಿಗೆ ಲೆಕ್ಕ ಕೇಳಬಹುದು. ಎಲ್ಲಿಂದ ತಂದು ಆಸ್ತಿ, ಎಲ್ಲಿಂದ ಮಾಡಿದ್ರು ಆಸ್ತಿ ಕೊಡಿಲ್ಲಪ್ಪ. ಒಬ್ಬ ಪಿ ಎ ಆದವನು ಬೇಕಾಗಿ ಬೆರೀತಾ ಇದ್ದಾನೆ, ಕಾರ್ಯಕರ್ತರಿಗೆ ಏನು ಕಿಮ್ಮತ್ತಿಲ್ಲದಿಂದ ಮಾತಾಡ್ತಾನೆ. ಏನು ಬೇರೆ ಯಾವುದು ಶಾಸಕರ ಹತ್ರ ಮತ್ತೆ ಸಚಿವರ ಹತ್ರ ಪಿ ಎಗಳೇ ಇರ್ಲಿಲ್ವ? ಮೊಟ್ಟೆ ಅಂತ ರೂಪ ಆಸ್ತಿ ಮಾಡ್ತಾರೆ, ಮಾಡಲಿಲ್ಲಕ್ಕ. ಅವ್ರ ಮೇಲೆ ನನಗೆ ಆಗಲಿ ಬಸ್ಸು ಸಾಲ ಹಾಕೊಂಡು ಎಲ್ಲರೂ ಬಸ್ಸಿಗೆ ಆಗೋದಿಲ್ಲ ಆಯ್ತಾ. ಆಮೇಲೆ ಚರಕ ಹಿಡಿದವರೆಲ್ಲ ಗಾಂಧಿ ಆಗೋದಿಲ್ಲ. ನಾವು ಅದಕ್ಕೆ ನೋಡ್ಬೇಕಾಗ್ತದೆ. ಈಗ ಮಹಿಳೆ ಮೇಲೆ ಗೌರವ ಇದೆ, ಏನೋ ಒಂದು ಕೃಷಿಕ ಒಂದು ಇದು ಮಾಡಲಿಕ್ಕೆ ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ ಅದಕ್ಕೆ ಮಾಡಿದ್ದಾರೆ ಅಂತ ಅನ್ನಿಸ್ತದೆ ನನಗೆ. ಯಾಕೆ ಅಂತ ಹೇಳಿದ್ರೆ ಅವರು ಮಾಡಿದ್ದು ಕಾನೂನು ಬಾಹಿರ ಗೇಣಿ ಪದ್ಧತಿ ಎಲ್ಲಿದೆ? ಈಗ ಗೇಣಿ ಪದ್ಧತಿ ಇಲ್ಲ, ಕಾನೂನು ಬಾಹಿರವಾಗಿ ಆ ಗೇಣಿಯನ್ನು ಪಡೆದಿದ್ದೇನೆ ಅಂತ ಹೇಳಿದ್ದಾರೆ. ಈಗ ನ್ಯಾಯಾಲಯದಲ್ಲಿ ಗೇಣಿ ಮತ್ತೆ ಯಾರು ಮಾಡ್ತಾರೆ ಅವರಿಗೆ ಮತ್ತೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಬಹಳಷ್ಟು ಸಲ ಕೊಡ್ತಾನೆ ಬಂದಿದ್ದಾರೆ. ಮೂರು ಸಲ ಅದು ಎಕ್ಸ್ಟೆನ್ಷನ್ ಆಗಿದೆ, ಮತ್ತೆ ಆಗ್ಬೋದು. ಗೇಣಿ ಮಾಡಿದವರಿಗೆ ದಾಖಲೆಯನ್ನು ಕೋರ್ಟ್ ಮೇಲೆ ಒದಗಿಸ್ಬೇಕಂತ ಹೇಳಿಲ್ಲ, ಅದು ಪತ್ರವರು ಹೇಳಿದ್ರು ಸಾಕು. ಈಗ ಗೇಣಿ ಮಾಡಿದ್ದೇವೆ ಅಂತ ಹೇಳಿ ಪತ್ರಿಕೆ ಆಲ್ರೆಡಿ ಬಂದಾಗಿದೆ. ಗೇಣಿ ತಗೊಂಡಿದ್ದಾರೆ, ಟ್ಯಾಕ್ಟರ್ನ ಇದು ಮಾಡಿದ್ದಾರೆ, ಉಳುಮೆ ಮಾಡ್ತಾರೆ ಅಂತೇಳಿ. ಅಷ್ಟೇ ರೈತರ ಮೇಲೆ ಪ್ರೀತಿ ಇದ್ರೆ ನೀವು ಬಂದು ಹುಡ್ಕೊಡ್ಬೇಕಿತ್ತು. ಕಲ್ಗಡಿಗೆಯಲ್ಲಿ ಸಂತೋಷ್ ನಾವು ಹುಡ್ಕೊಂಡಿಲ್ವ ರೈತರಿಗೆ? ರೈತರಿಗೆ ಬಿತ್ತನೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಇದು ಗೇಣಿ ತಗೊಂಡು ಮಾಡೋದು ಏನಿದೆಲ್ಲ, ಇದು ಕಾನೂನು ಬಾಹಿರ. ಅದು ಗೇಣಿ ನಾಳೆ ಈ ಗೇಣಿಯನ್ನ ತಾವೇ ಇಂಥ ಮಾಡಿದ್ರು, ಕಲ್ಟಿವೇಟ್ ಮಾಡಿದ್ರು, ತಮ್ಮ ಹೆಸರಿಗೆ ಹಾಕ್ಬೇಕು ಅಂತ ಹೇಳಿ ಜಮೀನನ್ನ ಆ ಹುನ್ನಾರ ಇದ್ರೆ ಏನು ಹೇಳಲಿಕ್ಕಾಗುದಿಲ್ಲ. ಇಷ್ಟೆಲ್ಲ ಜಮೀನನ್ನ ಅವರೇ ತಗೊಂಡ್ರೆ ಯಾರ ಹೆಸರಿಗೆ ಮಾಡಿದ್ರೆ ರೈತರಿಗೆ ಮೋಸ ಆಗ್ಬಾರ್ದು. ಮತ್ತೆ ನಮ್ಮ ಇಲ್ಲಿ ಟ್ರ್ಯಾಕ್ಟರ್ ಸಂಸ್ಕೃತಿ ಅಲ್ಲ, ಇಲ್ಲಿ ನಮ್ಗೆ ಈ ಗದ್ದೆಗೆ ಪ್ರತಿಯೊಂದು ಗದ್ದೆಗೂ ಒಂದು ಒಂದು ಮುಂದೆ ಇದ್ದಾರೆ ಒಂದೊಂದು ಹಾಳೆ ಇತ್ತು. ಹಾಳೆ ಮಾಡಿಕೊಂಡು ನಾವು ಈ ಎತ್ತ ತಗೊಂಡು ನಾವು ಉಳುಮೆ ಮಾಡ್ತೇವೆ. ಎತ್ತು ಅಥವಾ ಕೋಣ ತಗೊಂಡು ಉಳುಮೆ ಮಾಡ್ತೇವೆ ಇಲ್ಲಿ. ಆದ್ರೆ ಇದು ಟ್ರ್ಯಾಕ್ಟರ್ ತಗೊಂಡು ಮಾಡೋದ್ರಿಂದ ಏನು ತೋರಿಸ್ತದೆ? ಅದು ಘಟ್ಟ ಮೇಲೆ ನಡೀತದೆ. ಆದ್ರೆ ಇಲ್ಲಿ ಒಂದು ನಿಮ್ಮ ಪಕ್ಷವೇ ಈ ಭೂ ಸಂಪತ್ತಿಯನ್ನ ಉಳಿಸಬೇಕು ಅಂತ ಹೇಳ್ತದೆ. ಇಲ್ಲಿ ಐಡಿಯಾ ಕೊಡೋರು ಯಾರು? ಈ ಟ್ರ್ಯಾಕ್ಟರ್ ಐಡಿಯಾ ಕೊಡೋರು ಯಾರು? ಟ್ರ್ಯಾಕ್ಟರ್ ಐಡಿಯಾ ಕೊಟ್ಟವರು ಟೌನ್ ಸ್ಟೇಷನ್ ನಲ್ಲಿ ಭೂ ಸಾಗಾಣಿಕೆಯಲ್ಲಿ ಸಿಕ್ಕಾಕೊಂಡವರು. ಈ ಐಡಿಯಾ ಕೊಟ್ಟವರು ಅವರಿಗೆ ಅಂದ್ರೆ ಭೂ ಸಂಸತ್ತಿ ಹೋಗ್ಬೇಕು, ಟ್ರ್ಯಾಕ್ಟರ್ ಸಂತತಿ ಬರಬೇಕು. ಹಾಗಾಗಿ ನಾನು ಇದ್ರ ಬಗ್ಗೆ ಮತ್ತೆ ಹೆಚ್ಚು ಹೆಚ್ಚು ಹೇಳಿದ್ರು ಬೇಕಾದಷ್ಟು ಸಮಯ ಇದೆ. ಮತ್ತೆ ಇದ್ರ ಸಲುವಾಗಿ ಬೇರೆ ಬೇರೆ ವಿಷಯದಲ್ಲಿ ನಾನು ದಾಖಲೆ ಸಮೇತ ಬರ್ತೇನೆ.